ಕುಣಿಗಲ್ನಲ್ಲಿ ರಂಗನಾಥ್ ಸೋಲಿಸುವುದು ಯಾರು ಕೃಷ್ಣ ಕುಮಾರ್ ಸೋಲಿನ ಯಾತ್ರೆ ಅಂತಿಮವಾಗುತ್ತಾ ಅಣ್ಣನ ಮಗನ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೆಲ್ತಾರ ಡಿ ಕೃಷ್ಣ ಕುಮಾರ್ ಮೂರು ಬಾರಿ ಸೋತವರೆ ಮೂರು ಬಾರಿ ಕೂಡ ಸೆಕೆಂಡ್ ಪ್ಲೇಸ್ ಕಳೆದ ಬಾರಿ ಸ್ವಲ್ಪ ಸೋತಿದ್ದಾರೆ ಟಿಕೆಟ್ ಗ್ಯಾರಂಟಿ ಮಾಡ್ಕೊಂಡು ತಗೊಂಡಿದ್ದಾರೆ ಅವ್ರ ವಿರುದ್ಧ ಮೊದಲು ಬಂಡ ಮುದ್ದನ್ಮಯ ಗೌಡ ಜೊತೆ ಸಹಾಗಿ ಪ್ರಚಾರ ಮಾಡ್ತಾವ್ರೆ ರಾಜೇಶ್ ಗೌಡನ್ನ ಬೇರೆ ಕಡೆಗೆ ಇನ್ಚಾರ್ಜ್ ಆಗಿ ಕಳಿಸಿದ್ದಾರೆ ಬಿಜೆಪಿ ಬಂಡಾಯ ತಂಡಾಯ ಆಗಿದೆ ಕೃಷ್ಣ ಕುಮಾರ್ ಎದಿರಾಳಿ ಅವ್ರ ಬ್ರದರ್ ಆಗಿರೋರು ಈಗ ಡಿ ನಾಗರಾಜಿಲ್ಲ ಅವ್ರ ಮಗ ರವಿ ಅವರ ರವಿ ರವಿಕುಮಾರ್ ಅಂಡ್ ಕಾಂಗ್ರೆಸ್ ಇಂದ ಅಲ್ಲಿ ಶಾಸಕ ರಂಗನಾಥ್ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಬಟ್ ಇಲ್ಲಿ ಡಿ ನಾಗರಾಜ ಬದಲಾಗಿ ರವಿ ಅವ್ರು ನಿಂತಿರೋ ಕಾರಣ ಬಹಳಷ್ಟಾರಿ ಸೋತವನ್ ಪಾಪ ಕೃಷ್ಣ ಕುಮಾರ್ ಅಂತ ನಾಗರಾಜ್ ಅಂದ್ರೆ ಆ ಫ್ಯಾಮಿಲಿಯ ಒಂದಷ್ಟು ಜನ ಕೃಷ್ಣ ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಮುದ್ದನ್ಮೇಗೌಡರು ಸಹ ಸಪೋರ್ಟ್ ಮಾಡ್ತಿರುವ ಕಾರಣ ರಂಗನಾಥ್ ಅವ್ರನ್ನ ನೆಗೆಟಿವ್ ಲೆಕ್ಕಾಚಾರಗಳೆಲ್ಲ ಕೂಡ ಕೃಷ್ಣ ಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಈ ಹಿನ್ನೆಲೆ ಕುಣಿಗಲ್ನಲ್ಲಿ ಮೂರು ಬಾರಿ ಸೋಲು ಇತ್ತಲ್ಲ ಆಟ್ರಿಕ್ ಸೋಲು ನಾಲ್ಕನೇ ಬಾರಿ ಕಂಟಿನ್ಯೂ ಆಗಲ್ಲ ಕೃಷ್ಣ ಕುಮಾರ್ ಗೆಲ್ತಾರೆ ಅನ್ನೋ ಚರ್ಚೆ ಇದೆ ಮತ್ತೊಂದು ಲೆಕ್ಕಾಚಾರ ಈಗ ರವಿಕುಮಾರ್ ಟಿಕೆಟ್ ಕೊಟ್ಟ ಜೆಡಿಎಸ್ ನಾಗರಾಜ ಅವರ ಹಿರಿ 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 ಹಿರಿಯರು ಜೆ ಡಿ ಎಸ್ ಯೂತ್ಸ್ ಕೂಡ ಒಂದಾಗ್ಬೋದು ಏನೋ ಇವರಿಗೆ ಏನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಎರಡನೇ ದಿನ ಅಂದ್ರೆ ಸಹಜವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಒಂದ್ ಸಾಲ ಹೋದ್ರೆ ಆಕೆ ಎರಡು ಓಕೆ ನಾಗರಾಜ ಏನಂತಿದ್ರೆ ಅದನ್ನ ಆಗ್ತಿರಲ್ಲ ವ್ಯತ್ಯಾಸ ನಾಗರಾಜ ಬಿಡೋ ಮತ್ತೆ ಅವ್ರ ಅಣ್ಣಂಗೆ ಹಾಕೋಣ ಅಂತ ಮೂರ್ ಸರ್ ತಮ್ಮ ಸೋತವನ ತಳಪಪ್ಪ ಈಗ ರವಿಗೇನೋ ಏನೋ ಮತ್ತೊಂದು ಇನ್ನೂ ವಯಸ್ಸಿದೆ ಅವಕಾಶ ಆಗತ್ತೆ ಅಂತ ಕೃಷ್ಣ ಕುಮಾರ್ ಅವಕಾಶ ಆಗ್ಬಹುದು ಅನ್ನೋ ಚರ್ಚೆ ಗ್ರೌಂಡ್ ಅಲ್ಲಿ ಸೊ ಗೊತ್ತಿಲ್ಲ ಪ್ರಕಾರ ಕುಣಿಗಲಲ್ಲಿ ಯಾರು ಗೆಲ್ತಾರೆ ಬಿಜೆಪಿ ಕೃಷ್ಣ ಕುಮಾರ್ ಅವರ ಕಾಂಗ್ರೆಸ್ನ ರಂಗನಾಥ ಅಥವಾ ಜೆಡಿಎಸ್ನ ರವಿ ಅವರ ಕುಮಾರ್ ಇಲ್ಲ ಇನ್ಯಾರು ಬೇರೆ ಮತ್ತಾರು ಮಗದ ಯಾರು ಗೆಲ್ಬಹುದು ಕಾಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯರು ವಿಧಾನಸೌಧದ ಮೆಟ್ಲತ್ತದಕ್ಕೆ ಯಾರಿಗೆ ಅರ್ಹತೆ ಮತ್ತು ಯೋಗ್ಯತೆ ಇದೆ ಅನ್ನೋದು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಜಾತಿ ಧರ್ಮ ಪಕ್ಷ ನೋಡದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ನೋಡಿ ನಿಮ್ಮ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ